ಮತ್ತೆ ಶುರುವಾಗಿದೆ ಅಮಾಯಕರಿಂದ ಅಥಣಿ ಆರ್ಟಿಒ ಅಧಿಕಾರಿಗಳ ಸುಲಿಗೆ. ಬೆಳಗಾವಿ ಜಿಲ್ಲೆಯ ಅಥಣಿಯ ಆರ್ಟಿಒ ಕಚೇರಿಯ ಮುಂದೆ ಹೊರಗಡೆ ನಿಂತ ವಾಹನ ಸವಾರರನ್ನು ಆರ್ಟಿಒ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ವಿನೋದ್ ಪಾಟೀಲ್, ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ. ಇವತ್ತು ನಾನು ಇದು ಅಥಣಿ ಆರ್ಟಿಒ ಆಫೀಸ್ ಹಳ್ಯಾಡ್ರು ಅಥಣಿ ಆರ್ಟಿಒ ಆಫೀಸ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ತಮ್ಮ ಹೆಸರು ಏನು ಸರ್? ಸರ್, ತಮ್ಮ ಹೆಸರು? ಅಲ್ಲ, ತಮ್ಮ ಹೆಸರು ಏನು ರೀ ಸರ್? ಅಲ್ಲ, ನೀವು ಒಳಗಡೆ ಸರ್, ಒಂದು ನಿಮಿಷ, ನೀವು ಒಳಗಡೆ ಕುಂತೀರಿ. ಹೊರಗಡೆ ಒಬ್ಬರು ಇವರು ಫೈಲ್ ಚೆಕ್ ಮಾಡ್ತಾರೆ. ಅಲ್ಲ, ಇವ್ರು ಯಾರು ಫೈಲ್ ಚೆಕ್ ಮಾಡ್ತಾರೆ? ತಾವು ಇನ್ಸ್ಪೆಕ್ಟರ್ ಇದ್ರಿ, ಅವ್ರ ಗಾಡಿ ಮುಂದ್ಗಡೆ ನಿಂತು ನಾನು ಈಗ ವಿಡಿಯೋ ಮಾಡಿದ್ದೀನಿ. ಅವ್ರ ಫೈಲ್ ಚೆಕ್ ಮಾಡ್ತಾ ಇದ್ರ, ಅವ್ರು ಯಾರಿದ್ದಾರೆ? ಅವ್ರ ಗೌರ್ಮೆಂಟ್ ಸರ್ವೆಂಟ್ರು ಅಥವಾ ಪ್ರೈವೇಟ್ ನೇವ್ರು? ಅವರು ಅವರು ಹೋಮ್ ಗಾರ್ಡ್ ಇದ್ದಾರೆ. ಅಲ್ಲ, ಹೋಮ್ ಗಾರ್ಡ್ ಎಲ್ಲಿ? ಅವ್ರ ಡ್ರೆಸ್ ಅಲ್ಲಿ ಇದೆಯಾ ಸರ್? ತಮ್ಮ ಡ್ರೆಸ್ ಇಲ್ಲಿ ಸರ್, ತಾವು ಇನ್ಸ್ಪೆಕ್ಟರ್ ಇದ್ದೀರಾ? ತಮ್ಮ ಡ್ರೆಸ್ ಇಲ್ಲಿ ಇದೆ. ಅಲ್ಲ, ಯೂನಿಫಾರ್ಮ್ ಬೇಕಲ್ಲ ಸರ್, ನೀವು ಅಧಿಕಾರಿ ಇದ್ದೀರಿ ಸರ್, ಯೂನಿಫಾರ್ಮ್ ಬೇಕಲ್ಲ ಸರ್. ಒಂದು ನಿಮಿಷ ಸರ್, ಹೋಗ್ತಾರೆ ಸರ್. ಸರ್, ಒಂದು ನಿಮಿಷ, ಒಂದು ನಿಮಿಷ ಮಾತಾಡಿ, ಒಂದು ನಿಮಿಷ. ಮೇಲಿನ ಅಧಿಕಾರಿ ಮಾಡ್ರಿ. ಇವರು ಆರ್ಟಿಒ ಅಧಿಕಾರಿಗಳು ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಟಿಒ ಆಫೀಸ್ ಮುಂದೆ ನಿಂತ್ಕೊಂಡು ಈ ತರ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಪ್ರೈವೇಟ್ನವರು ಮುಂದ್ಗಡೆ ಮಾಡ್ಕೊಂಡು ಅವರು ಫೈಲ್ ಚೆಕ್ ಮಾಡುದು. ಅಧಿಕಾರಿಗಳು ಆರಾಮ್ಗಡೆ ಒಳಗಡೆ ಕುಂತಾರೆ. ಯಾರು ಅವ್ರು ಪ್ರೈವೇಟ್ನವ್ರು ಕೇಳಿದ್ರೆ ಹೋಮ್ ಗಾರ್ಡ್ ಅಂತ ಹೇಳ್ತಾರೆ. ಹೋಮ್ ಗಾರ್ಡ್ ಅಂತಂದ್ರೆ ಇಲ್ಲ, ಅವ್ರ ಡ್ರೆಸ್ ಇಲ್ಲ, ಏನಿಲ್ಲ. ಈ ತರ ಇಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಈ ತರ ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಆರ್ಟಿಒ ಆಫೀಸ್ ಮುಂದ್ಗಡೆನ ಲೂಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಒಳಗಡೆ ಹೋದ್ರು. ಯಾವುದೇ ಥರ ಇವರು ಉಡಾಪಿ ಎಲ್ಲ ಉತ್ತರನ ಹೇಳ್ತಾ ಇದ್ದಾರೆ. ಆರ್ಟಿಒ ಆಫೀಸ್ ಮುಂದ್ಗಡೆ ನಿಂತ್ಕೊಂಡು ಪ್ರೈವೇಟ್ನವ್ರನ್ನ ಇಟ್ಕೊಂಡು ಇವರು ದುಡ್ಡು ಹಣನ ವಸೂಲಿ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹನುಮ ಶೇಟ್ ಎಂಬ ಆರ್ಟಿಒ ಅಧಿಕಾರಿ ವಾಹನ ಸವಾರರ ಕಡೆಯಿಂದ ವಸೂಲಿಯನ್ನು ಮಾಡ್ತಾ ಇದ್ದಾರಂತೆ. ಇದೆಲ್ಲವೂ ಉನ್ನತ ಅಧಿಕಾರಿಗಳಿಗೆ ಗೊತ್ತಿದ್ರೂ ಅವರು ಜಾನ ಕಿವುಡುತನ ಹಾಗೂ ಕುರುಡುತನವನ್ನು ತೋರುತ್ತಿದ್ದಾರೆ ಎನ್ನುವುದು ಜನ ಸಾಮಾನ್ಯರ ದೂರಾಗಿದೆ. ದಾಖಲೆಗಳನ್ನು ನೋಡದೆ 500 ರೂಪಾಯಿ ಕೊಡಿ ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾರಂತೆ ಇಲ್ಲಿನ ಆರ್ಟಿಒ ಅಧಿಕಾರಿಗಳು. ಮೇಲಾಧಿಕಾರಿಗಳು ಮತ್ತು ಸಾರಿಗೆ ಸಚಿವರು ಆರ್ಟಿಒ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೆಆರ್ಎಸ್ ಪಕ್ಷದ ಬೆಳಗಾವಿ ಜಿಲ್ಲೆಯ ಉಪಾಧ್ಯಕ್ಷರು ವಿನೋದ್ ಪಾಟೀಲ್ ನೇತೃತ್ವದ ತಂಡ ಆಗ್ರಹಿಸಿದೆ. ನಮಸ್ಕಾರ, ಈಗ ಇವ್ರದ್ದು ಒಂದು ಯಾವುದೇ ಇದು ಇವ್ರದ್ದು ಒಂದು ಲಾರಿ ಇದೆ. ಆ ಲಾರಿಗೆ ಇವರು ಆರ್ಟಿಒ ಅವ್ರು ನಿಲ್ಲಿಸ್ಕೊಂಡು ಏನು ಮಾಡಿದ್ರೆ, ನಿಮ್ಗೆ ಏನು ಮಾಡಿದ್ರೆ? 500 ರೂಪಾಯಿ ಕೇಳತ್ತಿದ್ರಿ. 500 ರೂಪಾಯಿ ಕೊಟ್ಟರೆ ಬಿಡ್ತಾರಂತ. 500 ರೂಪಾಯಿ ಕೊಟ್ಟರೆ ಬಿಡ್ತಾರೆ ಅದು 500 ರೂಪಾಯಿ ಕೇಳತ್ತಿದ್ರಿ. ಅವರು ಪ್ರೈವೇಟ್ನವ್ರ ನೋಡಿ, ಪ್ರೈವೇಟ್ನವ್ರ ಇಲ್ಲಿ ನಿಂತ್ಕೊಂಡು ಹಣಾನ ವಸೂಲಿ ಮಾಡ್ತಾಯಿದ್ರು. ಇವ್ರು ಲಾರಿನವ್ರಿಗೆ 500 ರೂಪಾಯಿ ದುಡ್ಡು ಕೇಳ್ತಾ ಇದ್ರು. ಅವ್ರು ನಾವು ಬಂದ ತಕ್ಷಣ ಏನಿದೆ ಇವರಿಗೆ ಹೋಗಿಬಿಡ್ರಿ ಅಂತೇಳಿ ಕಳಿಸ್ತಾ ಇದ್ರು. ಅದಕ್ಕಿಂತ ಪ್ರೈವೇಟ್ನವ್ರನ್ನ ಇಟ್ಕೊಂಡು ಇವರು ಆರ್ಟಿಒ ಅಧಿಕಾರಿಗಳ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಲಾಧಿಕಾರಿ ಏನಾದರೂ ಒಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳಿಸ್ಬೇಕು ಇವ್ರ ಮೇಲೆ. ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಇವರು ಏನಾದರೂ ಇವ್ರ ಮ್ಯಾಗೆ ಕ್ರಮ ಕೈಗೊಳಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟನೂ ಮಾಡ್ತೀವಿ ಅಂತೇಳಿ ನಾನು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಗಳಿಂದ ಹೇಳ್ತೇನೆ. ಈ ಆರ್ಟಿಒಗಳ ದಂಧೆ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಾರೆ ಕೆಆರ್ಎಸ್ ಪಕ್ಷದವರು. ಈಗ ಬೇಲಿಯೇ ಎದ್ದು ಹೊಲಮೈದಂತಾಗಿದೆ ಇಲ್ಲಿನ ಸ್ಥಿತಿ.